ಚಿತ್ರರಂಗದ ಅನೇಕ ವಿಭಾಗಗಳಲ್ಲಿ ತುಂಬಾನೇ ಅಚ್ಚುಕಟ್ಟಾಗಿ ತೊಡಗಿಸಿಕೊಂಡಿರುವಂತವರು ದಶಕಗಳಿಂದ. ಪುನೀತ್ ಸರ್ ಅವರ ಒಂದು ನಾಲ್ಕು ಸಿನಿಮಾ ಕೂಡ ಡಿಸ್ಟ್ರಿಬ್ಯೂಷನ್ ತಾವೇ ಮಾಡಿದಿರಿ ಅಂತ ಕೇಳ್ಪಟ್ಟೆ. ಸೊ ಪುನೀತ್ ಸರ್ ಒಟ್ಟಿಗಿನ ಒಡನಾಟದ ಬಗ್ಗೆ ಒಂದೆರಡು ಮಾತುಗಳು ಈ ವೇದಿಕೆ ಮೇಲೆ ಹಂಚಿಕೊಳ್ಳಿ. ಪುನೀತ್ ಇಲ್ಲದೇ ನಮಗೆ ಬಹಳ ನೋವು ತಂದಿದೆ, ಯಾಕೆಂದ್ರೆ ನಮ್ ಖುಷಿ ಅಂತ ಅಂದ್ರೆ ಪುನೀತ್ ಕೊನೆ ಹಾಡೋದು. ಪುನೀತ್ಗೂ ನಮಗೂ ಬಹಳ ಬಾಂಧವ್ಯ ತುಂಬ ಇತ್ತು, ಯಾಕೆಂದ್ರೆ ಅವ್ರದ್ದು ನಾಲ್ಕು ಚಿತ್ರಗಳನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. ನಮಗೆ ಅವರು ಕುಟುಂಬ ಏನು ಅವರು ಪ್ರೊಡಕ್ಷನ್ ಮಾಡ್ತಿದ್ರು, ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಬಿ ಕೆ ಟಿ ಅಂತ ಇದೆ, ಆ ಬಿ ಕೆ ಟಿನ ಫಸ್ಟ್ ನನಗೆ ಇಟ್ಬಿಡ್ತಾ ಇದ್ರು. ನಾನು ಅವ್ರಿಗೆ ಎಷ್ಟು ದುಡ್ಡು ಅಂತಲೂ ಕೇಳ್ತಿರ್ಲಿಲ್ಲ, ಅವ್ರು ಎಷ್ಟು ಹೇಳ್ತಾರೆ ನಾವು ಕೊಡ್ತಿದ್ವಿ, ನನಗೆ ಕೊಡ್ತಾ ಇದ್ರು. ಅಷ್ಟು ಒಂದು ಅವರು ಅಣ್ಣರಾಗಲಿ ಪಾಲತಮ್ಮರಾಗಲಿ, ನಮಗೆ ಪುನೀತ್ ನಮ್ಮ ರಾಘವಣ್ಣ ಇವರೆಲ್ಲ ನಮಗೆ ಆತ್ಮೀಯರು. ನಮಗೆ ಅಂಥ ಒಬ್ಬ ವಿನಯಶೀಲ ವ್ಯಕ್ತಿ, ನಮ್ಗೆ ಆಶ್ಚರ್ಯ ಆಯಿತು ಅವರು ಪುನೀತ್ ಸತ್ತ ಮೇಲೆ ಇಷ್ಟೊಂದೆಲ್ಲ ಧರ್ಮದ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಕೇಳಿ ನಮ್ಗೆ ನಿಜವಾಗ್ಲೂ ಕೂಡ ನಮಗೆ ನಾಚಿಕೆ ಆಯಿತು. ನಾವೇನಾದ್ರು ಒಂದು ಸಣ್ಣಕ್ಕೆ ಸಹಾಯ ಮಾಡಿದ್ರೆ ಎಲ್ರಿಗೂ ಹೇಳ್ಕೊತೀವಿ, ಆದರೆ ಅಷ್ಟು ದೊಡ್ಡ ಸಹಾಯ ಮಾಡಿದ್ರು ಕೂಡ ಅವರು ಯಾರಿಗೂ ಹೇಳ್ಕೊಳ್ಳದೆ ಮಾಡಿದಾರಲ್ಲ. ನನಗನ್ಸುತ್ತೆ ಅವ್ರನ್ನ ಕಳ್ಕೊಂಡಿತ್ತು ಬರೀ ಚಿತ್ರರಂಗ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಲಾಸ್ ಅಂತ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಚಿತ್ರ ತಂಡದ ಪರವಾಗಿ ತಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಬಂದಿರೋದು ನಿಮಗೆ ತುಂಬಾ ಖುಷಿ ಪಡುವಂತಹ ವಿಚಾರ ಸರ್, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಅಷ್ಟೇ ಖುಷಿ ಆಗುತ್ತೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿತ್ರ ತಂಡದ ಪರವಾಗಿ ಒಂದು ಕಿರುಕಾಣಿಕೆ ಇದೆ, ದಯವಿಟ್ಟು ಸ್ವೀಕರಿಸಬೇಕು ಹಾಗೆ ನೀಡೋದಕ್ಕೆ. ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕೆ ಇಷ್ಟಪಡೋಣ ಚಿತ್ರದ ನಾಯಕ, ನೆಕ್ಸ್ಟ್ ಎಲ್ಲಾ ಕ್ಯಾಬ್ ಡ್ರೈವರ್ಸ್ ಗಳ ನಾಯಕ ಅಂತಾನೆ ಆಲ್ರೆಡಿ ಟ್ವೀಟ್ ಮಾಡ್ತಾ ಇದ್ದಾರೆ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.